ಆತ್ಮೀಯರೆ, ಸ್ಥಿತಿಸ್ಥಾಪಕ ಗುಣ ಹೊಂದಿರುವ ಸ್ಲಿಂಕಿ ಬಳೆ ಮತ್ತು ಗುರುತ್ವಾಕರ್ಷಣೆಯ ಒಂದು ಪ್ರಯೋಗ. ಸ್ಲಿಂಕಿ ಬಳೆಯನ್ನು ಎತ್ತರದಿಂದ ಕೆಳಕ್ಕೆ ಬಿಟ್ಟಾಗ ಮೇಲ್ಭಾಗವು ಕೆಳಭಾಗಕ್ಕೆ ಬಂದು ತಾಗುವವರೆಗೂ ಕೆಳಭಾಗವು ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತದೆ. ಸ್ಥಿತಿಸ್ಥಾಪಕತ್ವದ ಗುಣವಾದ ರಿಸ್ಟೋರೇಷನ್ ಫೋರ್ಸ್ ಅಥವಾ ಪುನರ್ಸ್ಥಾಪಿಸುವಿಕೆಯ ಪರಿಣಾಮದಿಂದಾಗಿ ಈ ಒಂದು ಪ್ರಕ್ರಿಯೆ ನಡೆಯುತ್ತದೆ. ಕೆಳಭಾಗವು ಗುರುತ್ವಾಕರ್ಷಣ ಬಲ ಮತ್ತು ಮೇಲಕ್ಕೆ ಎಳೆಯುವ ಸ್ಥಿತಿಸ್ಥಾಪಕ ಬಲಗಳ ಫಲಿತ ಬಲವು ಶೂನ್ಯಕ್ಕೆ ಸಮೀಪವಾಗಿರುವುದರಿಂದ ಅದು ನಿಶ್ಚಲ ಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತದೆ. ಇನ್ನು ಮೇಲಿನ ಭಾಗವು ಕೆಳಭಾಗಕ್ಕೆ ಬರುವವರೆಗೆ ಅದರ ಮೇಲೆ ಸ್ಥಿತಿಸ್ಥಾಪಕ ಮತ್ತು ಗುರುತ್ವ ಬಲ ಎರಡೂ ಪ್ರಯೋಗವಾಗುತ್ತವೆ. ಸ್ಲಿಂಕಿ ಬಳೆಗೆ ಭಾರವಾದ ಚೆಂಡನ್ನು ಕಟ್ಟಿ ಈ ಒಂದು ಪ್ರಯೋಗ ನಡೆಸಿದಾಗಲೂ ಇದೇ ಒಂದು ವಿದ್ಯಮಾನವನ್ನು ನಾವು ಕಾಣಬಹುದು. ಆದರೆ ಸ್ಲಿಂಕಿ ಬಳೆಯನ್ನು ಮೇಲ್ಮುಖವಾಗಿ ಎಸೆದಾಗ ಮೇಲ್ಭಾಗವು ಕೆಳಭಾಗಕ್ಕೆ ಬಂದು ಬೀಳುವುದನ್ನು ನಾವು ನೋಡಬಹುದು. ಈ ಒಂದು ಪ್ರಕ್ರಿಯೆಯಲ್ಲಿ ಮೇಲ್ಭಾಗವು ಕೆಳಭಾಗದಿಂದ ಎಳೆಯಲ್ಪಡುವ ಸ್ಥಿತಿಸ್ಥಾಪಕ ಬಲ ಮತ್ತು ಗುರುತ್ವಾಕರ್ಷಣ ಬಲ ಈ ಎರಡೂ ಬಲಗಳನ್ನು ಅನುಭವಿಸುವುದರಿಂದ ಫಲಿತ ಬಲವು ದ್ವಿಗುಣವಾಗಿ ಸ್ಲಿಂಕಿ ಬಲೆಯ ಮೇಲ್ಭಾಗವು ಕೆಳಮುಖವಾಗಿ ಚಲಿಸಿ ಕೆಳಕ್ಕೆ ಬಂದು ಬೀಳುವುದನ್ನು ನಾವು ಗಮನಿಸಬಹುದು. ಧನ್ಯವಾದಗಳು.